ಖಾನಾಪುರ ತಾಲೂಕಿನಲ್ಲಿ ಬಿಜೆಪಿ ಪದಾಧಿಕಾರಿಗಳಿಂದ ಹರ್ಘರ್ ತಿರಂಗ ಹಾಗೂ ಹರ್ಘರ್ ರಾಖಿ ಅಭಿಯಾನ ಆಯೋಜಿಸಲಾಗಿತ್ತು. 2022ರ 75ನೇ ಸ್ವಾತಂತ್ರ್ಯ ದಿನೋತ್ಸವದ ನಿಮಿತ್ತವಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಂಜಯ್ ಪಾಟೀಲ್, ಬಿಜೆಪಿ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ, ಅಖಿಲ ಖಾನಾಪುರದ ಮಂಡಳ ಪದಾಧಿಕಾರಿಗಳು ಡಾ ಸೋನಾಲಿ ಸರ್ನೋಬತ್, ಬಸವರಾಜ್ ಕಡೆಮನಿ, ಈಶ್ವರ್ ಸಾನಿಕೋಪ್, ಬಾಳೇಶ್ ಸವಣ್ಣವರ್, ಪರಶುರಾಮ್ ಕೋಲ್ಕರ್, ರಾಹುಲ್ ಆಲ್ವಾಣಿ, ರೋಷನ್ ಸುತಾರ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರು ಅಲ್ಲದೆ ಡಾ ಪಾವ್ಲೆ, ಅರ್ಜುನ್ ಗಾವಡ್, ಹನುಮಂತ್ ಟಕ್ಕೇಕರ್, ಶಿವಾಜಿ ಸಾಳ್ವಕ್ಕಿ, ವಿನಾಯಕ್ ನಾಯಕ್, ಭೀಮಾ ಅಗಸರ್, ದಯಾನಂದ್ ಚೋಪ್ಡೆ, ದತ್ತಾರಾಮ್ ಪಾಟೀಲ್, ವಿಕಾಸ್ ವಡ್ಡರ್ ಸೇರಿದಂತೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಖಾನಾಪುರದ ಎಲ್ಲ ಮನೆಗಳಿಗೆ ತ್ರಿವರ್ಣ ಧ್ವಜ ಮತ್ತು ರಾಖಿಯನ್ನ ವಿತರಿಸಿದ್ದಾರೆ. ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರ ನಿಯತಿ ಫೌಂಡೇಶನ್ ಯಾವಾಗಲೂ ಮಹಿಳೆಯರು ಮತ್ತು ಯುವಕರಿಗೆ ಸಹಾಯ ನೀಡುತ್ತದೆ. ಕೆಲವು ನಿರ್ಗತಿಕ ಮಹಿಳೆಯರ ರಾಖಿಯನ್ನ ಸಿದ್ಧಪಡಿಸಿದ್ದಾರೆ. ನಿಯತಿ ಫೌಂಡೇಶನ್ ಇವರಿಂದ ರಾಖಿಗಳನ್ನ ಖರೀದಿಸಿ ಖಾನಾಪುರದ ಮನೆ ಮನೆಗೆ ವಿತರಿಸಿದೆ. ನಾವೆಲ್ಲರೂ ಹರ್ಘರ್ ತಿರಂಗವನ್ನ ಉತ್ಸಾಹ ಮತ್ತು ಹೆಮ್ಮೆಯಿಂದ ಆಚರಿಸೋಣ. ಡಾಕ್ಟರ್ ಸೋನಾಲಿ ಸರ್ನೋಬತ್ ಸಮಾಜದ ಒಳಿತಿಗಾಗಿ ಸದಾ ನಮ್ಮೊಂದಿಗಿರುತ್ತಾರೆ. ಅವರ ತಂಡವು ಅತ್ಯಂತ ಪ್ರಾಮಾಣಿಕವಾಗಿ ತ್ರಿವರ್ಣ ಮತ್ತು ರಾಖಿಯನ್ನು ವಿತರಿಸುತ್ತಿದೆ ಎಂದು ತಿಳಿಸಲಾಯಿತು. ಭಾರತಾಲಾ ಸ್ವಾತಂತ್ರ್ಯ ಮಿಳಿನ 75 ವರ್ಷ ಝಾಲೇಲಿ ಆಹೆ. ತ್ಯಾಸಾಠಿ ಆಜಾದಿ ಕಾ ಅಮೃತ್ ಮಹೋತ್ಸವ, ಯಾಸಾಠಿ ಹರ ಘರ ತಿರಂಗ ಅಶೇ ಆಪಲ್ಯಾ ಬಿಜೆಪಿಚ್ಯಾ ಸಂಘಟನೆನಿ ಆಣಿ ಮೋದಿ ಸಾಹೇಬಾನಿ ಹೇ ಏಕ ಆತಾ ಅಭಿಯಾನ ಸುರು ಕೇಲೇಲ ಆಹೆ. ಆಣಿ ತ್ಯಾಸಾಠಿ ಆಮೀ ಖಾನಾಪುರ ಮಧ್ಯೆ ಸಗಳ್ಯಾ ಘರಾನ್ಮಧ್ಯೆ तिरंगा पोचवायचं काम गेले 10 दिवस करत आहोत. आणि प्रत्येकानं 13 तारखेपासून ते 15 तारखेपर्यंत ऑगस्टच्या आपल्या घरावरती हा दिमाखाना तिरंगा लहरावा असं मी सगळ्यांना आवाहन करते. आणि त्याशिवाय ह्या समोर ठेवलेल्या ज्या राख्या आहेत ह्या आमच्या काही माता भगिनींनी तयार केलेल्या आहेत आणि त्यांना रोजगार मिळावा म्हणून आम्ही त्यांच्याकडनं त्या विकत घेऊन सगळ्यांच्या घरी पोहोचवण्याचं ते काम सुद्धा केलेलं आहे. आमच्या या सगळ्या टीमनं बरीच मुलं याच्यासाठी खपत आहेत. रात्रंदिवस ते घराघरात या राख्या पोचवायचं काम करत आहेत, झेंडे पोचवायचं काम करत आहेत. तर त्यांचे मी आज पुन्हा एकदा धन्यवाद मानते. आणि आपण आपली देशभक्ती आणि राष्ट्रभक्ती जी आहे ही अशीच अबाधित ठेवूया. फक्त 15 ऑगस्ट पुरतीच मर्यादित न ठेवता आपण हा कायम झेंडा आपल्या घरांवरती ठेवण्याचा प्रयत्न करूया. आपल्या मनामध्ये अशीच राष्ट्रभक्ती जागृत ठेवण्याचा प्रयत्न करूया. जय हिंद, जय कर्नाटक. ब्युरो रिपोर्ट, कन्नड महान्यूज नेटवर्क, बेळगावी.